ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶಶಿಮೌಳಿ ಕನ್ಸಲ್ಟೆಂಟ್ ಎಂಡೋಕ್ರೈನ್ ಸರ್ಜನ್ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು ಸೋ ಈ ಅಲ್ಟ್ರಾಸೌಂಡು ಸಿ ಟಿ ಸ್ಕ್ಯಾನ್ ಮಾಡಿ ನೋಡುವಾಗ ನಮಗೆ ಏನು ಈ ಥರ ಲಿಂಫ್ ನೋಡ್ ಗಂಟುಗಳು ಇದು ಅಂದರೆ ಅದರಿಂದನೂ ನಾವು ಎಫ್ ಎನ್ ಎ ಸಿ ಆ ಸೂಜಿ ಹಾಕಿ ಪರೀಕ್ಷೆ ಮಾಡ್ತೀವಿ ಇದು ಈ ಲಿಂಫ್ ನೋಡ್ ಗಂಟುಗಳು ಕ್ಯಾನ್ಸರ್ಲಿಂದ ಸ್ಪ್ರೆಡ್ ಆಗಿದೆಯಾ ಇಲ್ಲಿಯಾ ಅಂತ ನಾವು ನೋಡ್ತೀವಿ ಸೋ ಯಾಕೆಂದರೆ ಆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಲೈನ್ ನಮಗೂ ಬೇರೆ ಇರುತ್ತೆ ಸೊ ಬರೀ ಥೈರಾಯ್ಡ್ ಗ್ಲ್ಯಾಂಡ್ ಗಂಟು ಇತ್ತು ಅದು ಕ್ಯಾನ್ಸರ್ ಇತ್ತು ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ನಾವು ತೆಗಿತೀವಿ ಬಟ್ ಲಿಂಫ್ ನೋಡ್ ಗ್ಲ್ಯಾಂಡ್ ಸ್ಪ್ರೆಡ್ ಆಗಿದೆ ಅಂದರೆ ನಾವು ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಮಾಡಬೇಕು ಸೊ ಅದಕ್ಕೋಸ್ಕರ ನಾವು ಇದರಿಂದನೂ ನಾವು ಸೂಜಿ ಹಾಕಿ ನಾವು ಪರೀಕ್ಷೆ ಮಾಡ್ತೀವಿ ಸೊ ಈ ಅಲ್ಟ್ರಾಸೌಂಡ್ ಎಫ್ ಎನ್ ಎ ಸಿ ಪ್ಲಸ್ ಸಪೋಸ್ ಸಿ ಟಿ ಸ್ಕ್ಯಾನ್ ಬೇಕು ಅಂದರೆ ಸಿ ಟಿ ಸ್ಕ್ಯಾನ್ ಮಾಡಿ ನೋಡ್ತೀವಿ ಅದಾದ ಮೇಲೆ ನಮಗೆ ಫುಲ್ ಟ್ರೀಟ್ಮೆಂಟ್ ಗೊತ್ತಾಗುತ್ತೆ ಈಗ ಥೈರಾಯ್ಡ್ ಗಂಟುಗಳು ಟ್ರೀಟ್ಮೆಂಟು ತಿಳಿಯೋಣ ಸೊ ಈ ಥೈರಾಯ್ಡ್ ಗಂಟುಗಳು ಆ್ಯಸ್ ಎ ಸೆಡ್ ಎಫ್ ಎನ್ ಎ ಸಿಲ್ಲ ನಾವು ಸಿಕ್ಸ್ ಕ್ಯಾಟಗರೀಸ್ ಇದೆ ಸೊ ಆ ಸಿಕ್ಸ್ ಕ್ಯಾಟಗರೀಸ್ಲಿಂದ ಫಸ್ಟು ಸೆಕೆಂಡು ಸೊ ಫಸ್ಟು ಏನು ಡೌಟ್ ಇಲ್ಲ ಅಂದರೆ ನಾವು ತಿರ್ಗಾ ತ್ರೀ ಮಂತ್ಸ್ ಆದಮೇಲೆ ಎಫ್ ಎನ್ ಎ ಸಿ ಮಾಡಿ ನೋಡ್ತೀವಿ ಸೆಕೆಂಡ್ ಕ್ಯಾಟಗರಿ ಏನು ಪ್ರಾಬ್ಲಮ್ ಇಲ್ಲ ಪೇಷಂಟ್ಸ್ಗೂ ಸಿಮ್ಟಮ್ಸ್ ಅಲ್ಲ ಅಂದರೆ ನಾವು ಬರೀ ಫಾಲೋಅಪ್ ಮಾಡ್ತೀವಿ ಆ್ಯಸ್ ಎ ಸೆಡ್ ಥರ್ಡ್ ಆ್ಯಂಡ್ ಫೋರ್ ಕ್ಯಾಟಗರೀಸ್ದು ಹಾಫ್ ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಯಾವ ಸೈಡ್ ಥೈರಾಯ್ಡ್ ಗ್ಲ್ಯಾಂಡ್ ಇನ್ವಾಲ್ವ್ ಆಗಿದೆಯೋ ಆ ಸೈಡ್ ನಾವು ತೆಗಿತೀವಿ ಸೊ ಆ ತೆಗೆದಾದ ಮೇಲೆ ಫ್ರೋಜನ್ ಸೆಕ್ಷನ್ ಅಂತ ಕಳಿಸ್ತೀವಿ ಸೊ ಅದಲ್ಲ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ಕ್ಯಾನ್ಸರ್ ಇದೆ ಅಂದರೆ ನಾವು ನೆಕ್ಸ್ಟ್ ರಿಮೈನಿಂಗ್ ಹಾಫ್ ಥೈರಾಯ್ಡ್ ಗ್ಲ್ಯಾಂಡು ನಾವು ತೆಗಿತೀವಿ ಈಗ ಕ್ಯಾನ್ಸರ್ ಇದೆ ಸಪೋಸ್ ನಮಗೂ ಫಸ್ಟ್ಲಿಂದನೇ ಗೊತ್ತು ಓಕೆ ಕ್ಯಾನ್ಸರ್ ಇದೆ ಅಂದರೆ ಸೊ ಏನು ಮಾಡಬೇಕು ಸೊ ಕ್ಯಾನ್ಸರ್ಗೂ ಸೈಜ್ ತುಂಬ ಕಡಿಮೆ ಇತ್ತು ಅಂದರೆ ಲೆಸ್ ದ್ಯಾನ್ 1 ಸೆಂಟಿಮೀಟರ್ ಇದೆ ಅಂದರೆ ಬರೀ ಹಾಫ್ ಗ್ಲ್ಯಾಂಡ್ ತೆಗೆಯೋದು ಕರೆಕ್ಟ್ ಸಪೋಸ್ 1 ಸೆಂಟಿಮೀಟ್ರಲಿಂದ ಜಾಸ್ತಿ ಇದೆ ಬಟ್ 4 ಸೆಂಟಿಮೀಟರ್ಸ್ಲಿಂದ ಕಡಿಮೆ ಇದೆ ಅಂದರೆ ನಾವು ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ತೀವಿ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂದರೆ ಬರೀ ಒಂದೇ ಗಡ್ಡೆ ಇದೆ ಗಂಟಿದೆ ಪ್ಲಸ್ ಲಿಂಫ್ ನೋಡ್ ಗ್ಲ್ಯಾಂಡ್ ಏನು ಇರಲ್ಲ ಪ್ಲಸ್ ಏನು ಹೈ ರಿಸ್ಕ್ ಫೀಚರ್ಸ್ ಅಲ್ಟ್ರಾಸೌಂಡ್ಲಿ ಏನು ಗೊತ್ತಾಗಿಲ್ಲ ಅಂದರೆ ಅದು ಪೇಷಂಟ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಹಾಫ್ ಗ್ಲ್ಯಾಂಡ್ ತೆಗಿಬೋದಾ ಅಥವಾ ಫುಲ್ ಗ್ಲ್ಯಾಂಡ್ ತೆಗೆಯದ ಸೊ ಈ ಹಾಫ್ ಗ್ಲ್ಯಾಂಡ್ ತೆಗೆದಾದ ಮೇಲೆ ನಾವು ಏನು ಈ ಗಂಟು ಈ ಥೈರಾಯ್ಡ್ ಗ್ಲ್ಯಾಂಡು ನಾವು ಬಯೋಪ್ಸಿಗೆ ಕಳಿಸ್ತೀವಿ ಈ ಬಯೋಪ್ಸಿನಲ್ಲಿ ತಿರ್ಗಾ ಹಿಸ್ಟೋಪೆಥಾಲಜಿ ಈ ಬಯೋಪ್ಸಿಲ ಬೇರೆ ಏನಾದರೂ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂದರೆ ಸೆಕೆಂಡ್ ಸರ್ಜರಿ ಮಾಡ್ಬೋದು ಸೊ ಕೆಲವು ಪೇಷಂಟ್ಸ್ಗೂ ಇಲ್ಲ ಸರ್ ಬೇಡ ನಮಗೆ ಒಂದೇ ಸರ್ಜರಿ ಸಾಕು ಅಂದರೆ ಫುಲ್ಲು ಥೈರಾಯ್ಡ್ ಗ್ಲ್ಯಾಂಡ್ ತೆಗಿಬೇಕಾಗತ್ತೆ ಪ್ಲಸ್ ಸಪೋಸ್ ಲಿಂಫ್ ನೋಡ್ ಗ್ಲ್ಯಾಂಡ್ ಇದೆ ಮೊದಲಿಂದ ಇದೆ ಹಾಂ ಅದು ಸಸ್ಪಿಷಸ್ಸು ಅಥವಾ ಪ್ರೂವನ್ ಮೆಲಿಗ್ನೆನ್ಸಿ ಅಂದರೆ ಸ್ಪ್ರೆಡ್ ಆಗಿದೆ ಲಿಂಫ್ ನೋಡ್ ಗಂಟುಗು ಅಂದರೆ ಫುಲ್ ಥೈರಾಯ್ಡೆಕ್ಟಮಿ ಅಂತ ಮಾಡಿದ್ವಿ ಟೋಟಲ್ ಥೈರಾಯ್ಡೆಕ್ಟಮಿ ಅಂದರೆ ಫುಲ್ ಥೈರಾಯ್ಡ್ ಗ್ಲ್ಯಾಂಡ್ ತೆಗಿತೀವಿ ಪ್ಲಸ್ ಜೊತೆಲೆ ನಾವು ಈ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಮಾಡ್ತೀವಿ ಸೊ ಸೈಡ್ಸ್ಲ ಇರೋದ ಲಿಂಫ್ ನೋಡ್ ಗ್ಲ್ಯಾಂಡ್ಸ್ ಅದೆಲ್ಲ ತೆಗಿತೀವಿ ಯಾವ ಸೈಡ್ ಇದೆಯೋ ಆ ಸೈಡ್ ತೆಗಿತೀವಿ ಬರೀ ಸಪೋಸ್ ಎರಡು ಸೈಡು ಇತ್ತು ಅಂದರೆ ಎರಡು ಸೈಡು ತೆಗಿಬೇಕಾಗತ್ತೆ ಸೊ ಈ ಥೈರಾಯ್ಡ್ ಸರ್ಜರಿದು ಲೈಫ್ ರಿಸ್ಕ್ ಅಂತ ಏನೂ ಇಲ್ಲ ಕೆಲವು ಕಾಂಪ್ಲಿಕೇಶನ್ಸ್ ಇರ್ಬೋದು ಅದು ಟೆಂಪ್ರರಿನೇ ಇರುತ್ತೆ ಯೂಶುವಲ್ ಕಾಂಪ್ಲಿಕೇಶನ್ಸ್ ಏನಂದರೆ ಹೈಪೋ ಕ್ಯಾಲ್ಸಿಮಿ ಅಂತ ಹೇಳ್ತೀವಿ ಅಂದರೆ ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ ಯಾಕೆಂದರೆ ಈ ಥೈರಾಯ್ಡ್ ಗ್ರಂಥಿ ಹಿಂದ್ಗಡೆ 4 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ ಅದು ನಮ್ಮ ಬ್ಲಡ್ನಲ್ಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಕಂಟ್ರೋಲ್ ಮಾಡುತ್ತೆ ಸೊ ಈ ಆಪರೇಷನ್ ಮಾಡುವಾಗ ಏನಾಗುತ್ತಂದರೆ ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ಸ್ ನಾವು ಯೂಶುವಲಿ ಸೇವ್ ಮಾಡ್ತೀವಿ ಸೇವ್ ಮಾಡುವಾಗೂ ಕೆಲ ಟೈಮು ಈ ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿಗೂ ಬ್ಲಡ್ ಸಪ್ಲೈ ಸ್ವಲ್ಪ ಕಡಿಮೆ ಆಗ್ಬೋದು ಅದರಿಂದ ಈ ಕ್ಯಾಲ್ಶಿಯಂ ಬ್ಲಡ್ಲ ಕ್ಯಾಲ್ಶಿಯಂ ಲೆವೆಲ್ಸ್ ಕಡಿಮೆ ಆಗುತ್ತೆ ಬಟ್ ಇದೆಲ್ಲನೂ ಟೆಂಪ್ರರಿನೇ ಯೂಶುವಲಿ 3 to 4 ಡೇಸ್ಲಿ ಇದೆಲ್ಲ ಸರಿ ಹೋಗುತ್ತೆ ನೆಕ್ಸ್ಟ್ ವಾಯ್ಸ್ ಸ್ವಲ್ಪ ಚೇಂಜ್ ಆಗ್ಬೋದು ಕೆಲ ಪೇಷಂಟ್ಸ್ ಕೇಳ್ತಾರೆ ಸರ್ ಥೈರಾಯ್ಡ್ ಆಪ್ರೇಷನ್ ಆದಮೇಲೆ ನನ್ನ ವಾಯ್ಸ್ ಚೇಂಜ್ ಆಗುತ್ತಾ ಯೂಶುವಲ್ಲಿ ವಾಯ್ಸ್ ಚೇಂಜ್ ಆಗಲ್ಲ ಅಂದರೆ
ಮೊದಲಿಂದಾನೇ ವಾಯ್ಸ್ ಚೇಂಜ್ ಇತ್ತು ಅಂದರೆ ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಬಟ್ ಈ ಆಪರೇಷನ್ನಿಂದ ವಾಯ್ಸ್ ಚೇಂಜ್ ಯೂಶ್ವಲಿ ಬರಲ್ಲ. ಸಪೋಸ್ ಬಂದಿತ್ತು ಅಂದ್ರೂ ಅದು ಬರೀ ಟೆಂಪ್ರರಿನೇ ಇರಬಹುದು. ಈ ಆಪರೇಷನ್ ಆದಮೇಲೆ ಎಷ್ಟು ದಿನ ಇರಬೇಕಂತ ಕೇಳ್ತಾರೆ. ಸೊ ಈ ಪೇಷಂಟ್ಸು ಬರೀ ಹಾಫ್ ಗ್ಲ್ಯಾಂಡ್ ತೆಗಿತೀವಿ ಅಂದರೆ 2-3 ದಿನ ಇರಬೇಕು. ಸಪೋಸ್ ಫುಲ್ ಗ್ಲ್ಯಾಂಡ್ ತೆಗೆದಾದ ಮೇಲೆ ನಾವು ಹೈಪೋಕ್ಯಾಲ್ಸಿಮಿಯಾ ಅಂತ ಹೇಳಿದ್ದೀನಿ. ಸೊ ಆ ಹೈಪೋಕ್ಯಾಲ್ಸಿಮಿಯಾ ಯಾವಾಗ ಸರಿ ಹೋಗುತ್ತಂದ್ರೆ ಆವಾಗ ನಾವು ಯೂಶ್ವಲಿ ಡಿಸ್ಚಾರ್ಜ್ ಮಾಡ್ತೀವಿ. ಸಪೋಸ್ ಕೆಲವು ಪೇಷಂಟ್ಸ್ಗೂ ಈ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಮಾಡ್ತೀವಿ. ಸೊ ಈ ಪೇಷಂಟ್ಸ್ಗೂ ಏನಾಗುತ್ತಂದರೆ ಆಪ್ರೇಷನ್ ಆದಮೇಲೆ ಡ್ರೈನ್ ಪೈಪ್ ಅಂತ ಇರುತ್ತೆ. ಸೊ ಆ ಪೈಪು ಒಳಗಡೆ ಇರೋದ ನೀರು ಎಲ್ಲ ಕೆಟ್ಟ ನೀರೆಲ್ಲ ಹೊರಗಡೆ ಬರುವಾಗ ಬರೋಕ್ಕೆ ನಾವು ಅದು ಹಾಕ್ತೀವಿ. ಸೊ ಈ ಪೈಪು ಡ್ರೈನ್ ಪೈಪ್ ಔಟ್ಪುಟ್ ಕಡಿಮೆ ಆಗಿತ್ತು ಅಂದರೆ ನಾವು ಅದು ತೆಗಿತೀವಿ. ಅದಾದ ಮೇಲೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಇದು ಕಡಿಮೆ ಆಗೋದು ಯೂಶ್ವಲಿ 5-6 ಡೇಸ್ ಆಗ್ಬೋದು. ಸೊ ಈ ಥೈರಾಯ್ಡ್ ಆಪ್ರೇಷನ್ ಆದಮೇಲೆ ನಾವು ಏನು ತೆಗಿತೀವೋ ಅದು ಬಯೋಪ್ಸಿ ಕಳಿಸ್ತೀವಿ. ಸೊ ಈ ಬಯೋಪ್ಸಿ ರಿಪೋರ್ಟ್ ಯೂಶ್ವಲಿ 1 ವಾರ ಆಗುತ್ತೆ ಬರೋಕ್ಕೆ. ಅದರಿಂದ ನಾವು ಡಿಸೈಡ್ ಮಾಡ್ತೀವಿ, ಓಕೆ ಇದು ಲೋ ರಿಸ್ಕ್ ಇದೆಯಾ ಅಥವಾ ಹೈ ರಿಸ್ಕಾ. ಸೊ ಕೆಲ ಪೇಷಂಟ್ಸ್ಗೆ ಲೋ ರಿಸ್ಕ್ ಇತ್ತು ಅಂದರೆ ಅದಾದ ಮೇಲೆ ಏನು ಟ್ರೀಟ್ಮೆಂಟ್ ಬೇಕಾಗಲ್ಲ, ಬರೀ ಥೈರಾಯ್ಡ್ ಗ್ಲ್ಯಾಂಡ್ ತೆಗಿತೀವಿ. ಸೊ ಅದಕ್ಕೋಸ್ಕರ ನಾವು ಥೈರಾಯ್ಡ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡ್ತೀವಿ. ಕೆಲ ಪೇಷಂಟ್ಸ್ಗೂ ಇಂಟರ್ಮೀಡಿಯೇಟ್ ಅಥವಾ ಹೈ ರಿಸ್ಕ್ ಅಂತ ಇರುತ್ತೆ. ಈ ಪೇಷಂಟ್ಸ್ಗೂ ರೇಡಿಯೋ ಅಯೋಡಿನ್ ಅಬ್ಲೇಷನ್ ಅಂತ ಹೇಳ್ತೀವಿ. ಸೊ ಇದು ರೇಡಿಯೋ ಥೆರಪಿ ಅಲ್ಲ, ಬರೀ ರೇಡಿಯೋ ಅಯೋಡಿನ್ ಒಂದು ಲಿಕ್ವಿಡ್ ತರಹ ಇರುತ್ತೆ. ಇದು ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಇದೆ. ಸೊ ಆಪರೇಷನ್ ಆದಮೇಲೆ ಅವರು 3-4 ವೀಕ್ಸ್ ಆದಮೇಲೆ ನಾವು ಇದು ರೇಡಿಯೋ ಅಯೋಡಿನ್ ಥೆರಪಿ ಅಂತ ಕೊಡ್ತೀವಿ. ಇದು ಬಯೋಪ್ಸಿ ಏನಿದೆಯೋ ಅದರಿಂದ ನಾವು ಡಿಸೈಡ್ ಮಾಡ್ತೀವಿ ಈ ರೇಡಿಯೋ ಅಯೋಡಿನ್ ಡೋಸ್ ಎಷ್ಟು ಕೊಡಬೇಕು. ಈ ರೇಡಿಯೋ ಅಯೋಡಿನ್ ಕೊಡೋದಕ್ಕೆ ಮುಂಚೆ ನಾವು ಥೈರಾಯ್ಡ್ ಟ್ಯಾಬ್ಲೆಟ್ ಯೂಶ್ವಲಿ ಶುರು ಮಾಡಲ್ಲ. ಯಾಕೆಂದರೆ ನಮಗೂ ರೇಡಿಯೋ ಅಯೋಡಿನ್ ಕೊಡುವಾಗ TSH ಅಂತ ಅಂದರೆ ಥೈರಾಯ್ಡ್ ಬ್ಲಡ್ ಟೆಸ್ಟ್ನಲ್ಲಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಇರುತ್ತೆ, ಅದು 30 ಇರಬೇಕು. ಅದಕ್ಕೋಸ್ಕರ ನಾವು ಥೈರಾಯ್ಡ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡಲ್ಲ. ರೇಡಿಯೋ ಅಯೋಡಿನ್ ಆದಮೇಲೆ ನಾವು ಯೂಶ್ವಲಿ ಈ ಥೈರಾಯ್ಡ್ ಸಪ್ಲಿಮೆಂಟ್ ಶುರು ಮಾಡ್ತೀವಿ. ಈಗ ಈ ರೇಡಿಯೋ ಅಯೋಡಿನ್ ತಿರುಗಾ ಕೊಡಬೇಕಾ ಇಲ್ಲ ಅಂತ ಕೇಳ್ತಾರೆ ಕೆಲ ಪೇಷಂಟ್ಸ್. ಸೊ ಫಸ್ಟ್ ರೇಡಿಯೋ ಅಯೋಡಿನ್ ಥೆರಪಿ ಆದಮೇಲೆ ನಾವು ಪೇಷಂಟ್ಸ್ ಯೂಶ್ವಲಿ ಫಾಲೋಅಪ್ಲ ಇರಬೇಕು. ಸೊ 3 ಮಂತ್ಲಿ ಫಾಲೋಅಪ್ ಅಂತ ಹೇಳ್ತೀವಿ ಫಸ್ಟ್ 2 ಇಯರ್ಸ್. ಈ ಫಸ್ಟ್ 2 ಇಯರ್ಸ್ಲ ಕೆಲವು ಬ್ಲಡ್ ಟೆಸ್ಟ್ ನಾವು ಮಾಡಿ ನೋಡ್ತೀವಿ. ಇದೆಲ್ಲ ಮೇನ್ ಇಂಪಾರ್ಟೆಂಟ್ TSH ಥೈರೋಗ್ಲೋಬ್ಲಿನ್ ಅಂತ ಹೇಳ್ತೀವಿ. ಸೊ TSH ಥೈರೋಗ್ಲೋಬ್ಲಿನ್ ಮಾಡಿ ನೋಡುವಾಗ ಇದರಲ್ಲಿ ಏನು ತೊಂದರೆ ಇತ್ತು ಅಂದರೆ ನಾವು ರೇಡಿಯೋ ಅಯೋಡಿನ್ ತಿರುಗಾ ಕೊಡಬೇಕಾಗತ್ತೆ. ಯೂಶ್ವಲಿ 80-90% ಪೇಷಂಟ್ಸ್ಗೂ ಬೇಕಾಗಲ್ಲ. ಸೊ ಈ ಪೇಷಂಟ್ಸ್ 6 ಮಂತ್ಸ್ ಆದಮೇಲೆ ನಾವು ತಿರುಗಾ ಈ ಥೈರೋಗ್ಲೋಬ್ಲಿನ್ ನೋಡಿ ಮಾಡಿ ನೋಡ್ತೀವಿ. ಈ ಥೈರೋಗ್ಲೋಬ್ಲಿನ್ ಜಾಸ್ತಿ ಇತ್ತು ಅಂದರೆ ನಾವು ಅಯೋಡಿನ್ ಪ್ಲಸ್ ಅಲ್ಟ್ರಾಸೌಂಡ್ ಮಾಡಿ ನೋಡ್ತೀವಿ. ಬೇರೆ ಕಡೆ ಏನು ಇದೆಯಾ ಅಥವಾ ಕುತ್ತಿಗೆಯಲ್ಲಿ ಆ ಥೈರಾಯ್ಡ್ ಬೆಡ್ ಅಂತ ಹೇಳ್ತೀವಿ ಅದಲ್ಲೇ ಇದೆಯಾ ಅಂತ ನೋಡಿ ಆಮೇಲೆ ತಿರುಗಾ ರೇಡಿಯೋ ಅಯೋಡಿನ್ ಡೋಸ್ ಕೊಡಬೇಕಾಗತ್ತೆ. ಸಪೋಸ್ ಆ ಥರ ಏನೂ ಇಲ್ಲ ಅಂದರೆ ಥೈರೋಗ್ಲೋಬ್ಲಿನ್ ನಾರ್ಮಲ್ ಇದೆ ಪ್ಲಸ್ TSH ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ನಾವು ತಿರುಗಾ ರೇಡಿಯೋ ಅಯೋಡಿನ್ ಕೊಡಲ್ಲ, ಬರೀ ಥೈರಾಕ್ಸಿನ್ ಟ್ಯಾಬ್ಲೆಟ್ ನಾವು ಕೊಡ್ತೀವಿ. ಸೊ ಇದು ಈ ಥೈರಾಕ್ಸಿನ್ ಟ್ಯಾಬ್ಲೆಟ್ ಲೈಫ್ ಲಾಂಗ್ ತೊಗೋಬೇಕು. ಈ ಥೈರಾಯ್ಡ್ ಕ್ಯಾನ್ಸರ್ಲ ಅಡ್ವಾಂಟೇಜ್ ಮೇನ್ ಏನು ಅಂದರೆ ನಮಗೂ ಕೀಮೋಥೆರಪಿ ರೇಡಿಯೋಥೆರಪಿ ಅಂತ ಮೋಸ್ಟ್ ಆಫ್ ದ ಪೇಷಂಟ್ಸ್ಗೆ ಬೇಕಾಗಲ್ಲ. ಅಂದರೆ 90-95% ಪೇಷಂಟ್ಸ್ಗೂ ಬರೀ ರೇಡಿಯೋ ಅಯೋಡಿನೇ ಬೇಕಾಗುತ್ತೆ. ಸೊ ಈ ಥರ ಕ್ಯಾನ್ಸರ್ಸು ನಾವು ಸರ್ಜರಿ ರೇಡಿಯೋ ಅಯೋಡಿನ್ ಕೊಟ್ಟದ ಮೇಲೆ ಆಲ್ಮೋಸ್ಟ್ ಕ್ಯೂರ್ ಆಗುತ್ತೆ. ಸೊ ಈ ಕ್ಯೂರ್ ರೇಟ್ಸ್ 90-95% ಕ್ಯೂರ್ ರೇಟ್ಸ್ ಇರುತ್ತೆ. ಬರೀ ಕೆಲವು ಟೈಪ್ ಆಫ್ ಥೈರಾಯ್ಡ್ ಕ್ಯಾನ್ಸರ್ಸ್ ಅಂದರೆ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಅಥವಾ ತುಂಬ ಅಗ್ರೆಸಿವ್ ವೇರಿಯಂಟು ಒಂದು ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ ಅಂತ ಇರುತ್ತೆ, ಬರೀ ಈ ಪೇಷಂಟ್ಸ್ಗೂ ನಾವು ರೇಡಿಯೋಥೆರಪಿ ಅಥವಾ ಕೀಮೋಥೆರಪಿ ಕೊಡಬೇಕಾಗತ್ತೆ. ಬಟ್ ಈ ತರಹ ಕೇಸಸ್
ತುಂಬ ರೇರ್ ಇರುತ್ತೆ, ಬರೀ 1-2% ಇರುತ್ತೆ ಅಷ್ಟೇ. ಸೊ ಮಿಕ್ಕಿದ ಎಲ್ಲ ಬರೀ ಸರ್ಜರಿ ಪ್ಲಸ್ ರೇಡಿಯೋ ಅಯೋಡಿನ್ ಕೊಟ್ಟದ ಮೇಲೆ ಆಲ್ಮೋಸ್ಟ್ ಕ್ಯೂರ್ ಆಗುತ್ತೆ. ಈ ಥೈರಾಯ್ಡ್ ಕ್ಯಾನ್ಸರ್ಸ್ನ ಮೋಸ್ಟ್ ಕಾಮನ್ ಏನಂದರೆ ವೆಲ್ ಡಿಫ್ರೆನ್ಷಿಯೇಟೆಡ್ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅಂದರೆ ಪ್ಯಾಪಿಲ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಇರುತ್ತೆ 80%, ಅಥವಾ ಫಾಲಿಕ್ಯುಲರ್ ಥೈರಾಯ್ಡ್ ಕ್ಯಾನ್ಸರ್ ಅಂತ ಇರುತ್ತೆ, ಅದು 10-15% ಇರುತ್ತೆ. ವೆಲ್ ಡಿಫ್ರೆನ್ಷಿಯೇಟೆಡ್ ಥೈರಾಯ್ಡ್ ಕ್ಯಾನ್ಸರ್ ಆದಮೇಲೆ ನೆಕ್ಸ್ಟ್ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಇರುತ್ತೆ. ಇನ್ನೊಂದು ತುಂಬ ಅಗ್ರೆಸಿವ್ ವೇರಿಯಂಟ್ ಅಂತ ಹೇಳ್ತೀವಿ, ಅದು ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್. ಈಗ ನೆಕ್ಸ್ಟ್ ಟೈಪ್ ಏನಂದರೆ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಇದು 3-5% ಆಫ್ ಥೈರಾಯ್ಡ್ ಕ್ಯಾನ್ಸರ್ಸ್ ಇರುತ್ತೆ. ಸೊ ಈ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಏನಂದರೆ ಇದು ಥೈರಾಯ್ಡ್ ಗ್ಲ್ಯಾಂಡ್ ಒಳಗಡೆ ಇರುತ್ತೆ, ಪ್ಯಾರಫಾಲಿಕ್ಯುಲರ್ ಸಿ ಸೆಲ್ಸ್ ಅಂತ ಇರುತ್ತೆ, ಆ ಸಿ ಸೆಲ್ಸ್ಲಿಂದ ಬರೋದು ಕ್ಯಾನ್ಸರ್ ಈ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್. ಸೊ ಈ ಥೈರಾಯ್ಡ್ ಕ್ಯಾನ್ಸರ್ ಯೂಶ್ವಲಿ ಏನಾಗುತ್ತಂದರೆ ಕ್ಯಾನ್ಸರ್ ಥೈರಾಯ್ಡ್ ಗ್ಲ್ಯಾಂಡ್ನಲ್ಲಿ ಇರೋದು ಗಂಟು ಚಿಕ್ಕದೇ ಇರುತ್ತೆ, ಬಟ್ ಮೋಸ್ಟ್ ಕಾಮನ್ಲಿ ಇದು ಲಿಂಫ್ನೋಡ್ ಗ್ಲ್ಯಾಂಡ್ಸ್ಗೂ ಸ್ಪ್ರೆಡ್ ಆಗುತ್ತೆ. ಸೊ ಆಲ್ಮೋಸ್ಟ್ 80-90% ಚಾನ್ಸಸ್ ಈ ಥರ ಥೈರಾಯ್ಡ್ ಕ್ಯಾನ್ಸರ್ಸ್ ಲಿಂಫ್ನೋಡ್ ಗ್ಲ್ಯಾಂಡ್ ಆಲ್ರೆಡಿ ಸ್ಪ್ರೆಡ್ ಆಗಿರಬಹುದು. ಕೆಲವು ಪೇಷನ್ಸ್ಗೂ ಈ ಥರ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಪೇಷನ್ಸ್ಗೂ 5-10% ಚಾನ್ಸಸ್ ಇರುತ್ತೆ ಮತ್ತು ಲಂಗ್ಸ್ ಅಥವಾ ಲಿವರ್ ಸ್ಪ್ರೆಡ್ ಆಗೋದು ಚಾನ್ಸಸ್ ಇರುತ್ತೆ. ಈ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ಲಿಂದ ಒಂದು ಸ್ಪೆಷಲ್ ಟೈಪ್ ಆಫ್ ಬ್ಲಡ್ ಟೆಸ್ಟ್ ನಾವು ಮಾಡ್ತೀವಿ, ಕ್ಯಾಲ್ಸಿಟೋನಿನ್ ಆ್ಯಂಡ್ CEA ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯೂಶ್ವಲಿ ನಮಗೂ FNAC ಗೊತ್ತಾಗುತ್ತೆ ಈ ಥರ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು ಅಂತ ನಮ್ಮ ಪೆಥಾಲಜಿಸ್ಟ್ ರಿಪೋರ್ಟ್ ಕೊಡ್ತಾರೆ. ಸೊ ಆವಾಗ ನಾವು ಈ ಕ್ಯಾಲ್ಸಿಟೋನಿನ್ CEA ಮಾಡ್ತೀವಿ. ಸೊ ಈ ಕ್ಯಾಲ್ಸಿಟೋನನ್ನು ಇದು ನೋಡಿ ಪ್ಲಸ್ ಈ ಪೇಷನ್ಸ್ಗೂ ಖಂಡಿತ ಒಂದು CT ಸ್ಕ್ಯಾನು ಬೇಕಾಗುತ್ತೆ, ಯಾಕೆಂದರೆ ಇದು ಸ್ಪ್ರೆಡ್ ಆಗೋದು ಚಾನ್ಸಸ್ ತುಂಬ ಜಾಸ್ತಿ ಇದೆ ದ್ಯಾನ್ ಪ್ಯಾಪ್ಯುಲರಿ ಥೈರಾಯ್ಡ್ ಅಥವಾ ಫಾಲಿಕ್ಯುಲರ್ ಥೈರಾಯ್ಡ್ ಕ್ಯಾನ್ಸರ್ಲಿಂದ. ಈ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಮತ್ತು ಆರ್ಗನ್ಸ್ಗೆ ಸ್ಪ್ರೆಡ್ ಆಗೋದು ಚಾನ್ಸಸ್ ತುಂಬ ಜಾಸ್ತಿ, ಅದಕ್ಕೋಸ್ಕರ ನಾವು ಯೂಶ್ವಲಿ CT ಸ್ಕ್ಯಾನು ಅಥವಾ ಪೆಟ್ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಈ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ನ ಮೇನ್ ಏನು ಅಂದರೆ ಟ್ರೀಟ್ಮೆಂಟ್ ಬರೀ ಸರ್ಜರಿ ಇದೆ. ಈ ಸರ್ಜರಿನಲ್ಲಿ ನಾವು ತುಂಬ ಅಗ್ರೆಸಿವ್ ಸರ್ಜರಿ ಮಾಡ್ತೀವಿ, ಅಂದರೆ ಫುಲ್ ಥೈರಾಯ್ಡ್ ಗ್ಲ್ಯಾಂಡ್ ತೆಗಿತೀವಿ ಪ್ಲಸ್ ಲಿಂಫ್ನೋಡ್ ಗ್ಲ್ಯಾಂಡ್, ಯಾವ ಲಿಂಫ್ನೋಡ್ ಗ್ಲ್ಯಾಂಡ್ ಇನ್ವಾಲ್ವ್ ಆಗಿದೆಯೋ ಅದು ಪ್ಲಸ್ ಆಪೋಸಿಟ್ ಸೈಡು ನಾವು ತೆಗಿತೀವಿ, ಯಾಕೆಂದರೆ ಇದು ಲಿಂಫ್ನೋಡ್ ಗ್ಲ್ಯಾಂಡ್ ಸ್ಪ್ರೆಡ್ ಆಗೋದು ಚಾನ್ಸ್ ಜಾಸ್ತಿ. ಸೊ ಅದಕ್ಕೋಸ್ಕರ ನಾವು ಇದು ಪೂರ್ತಿ ಥೈರಾಯ್ಡ್ ಗ್ಲ್ಯಾಂಡ್ ಪ್ಲಸ್ ಎರಡು ಸೈಡು ಲಿಂಫ್ನೋಡ್ ಗ್ಲ್ಯಾಂಡ್ ನಾವು ತೆಗಿತೀವಿ. ಈ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ ಆದಮೇಲೆ ಬಯಾಪ್ಸಿ ರಿಪೋರ್ಟ್ ಆ್ಯಸ್ ಯೂಶ್ವಲ್ 7 ಡೇಸಲ್ಲಿ ಬರುತ್ತೆ. ಈ ಬಯಾಪ್ಸಿ ರಿಪೋರ್ಟಲ್ಲಿ ಏನು ಹೈ ರಿಸ್ಕ್ ಫೀಚರ್ಸ್ ಇದೆ ಅಂದರೆ ಈ ಪೇಷನ್ಸ್ಗೂ ರೇಡಿಯೇಷನ್ ಥೆರಪಿ ಬೇಕಾಗುತ್ತೆ. ಸೊ ಕೆಲವು ಪೇಷನ್ಸ್ಗೆ ಬೇಕಾಗುತ್ತೆ, ಕೆಲವು ಪೇಷನ್ಸ್ ಬೇಕಾಗಲ್ಲ, ಬಟ್ ಈ ಪೇಷನ್ಸ್ಲ ಕೀಮೋಥೆರಪಿ ಏನು ಕೊಡಲ್ಲ ನಾವು. ಸೊ ಮೆಡ್ಲರಿ ಥೈರಾಯ್ಡ್ ಕ್ಯಾನ್ಸರ್ಗೂ ರೇಡಿಯೇಷನ್ ಥೆರಪಿ ಅಂತ ಕೊಡ್ಬೋದು, ಬಟ್ ರೇಡಿಯೋ ಅಯೋಡಿನ್ ಥೆರಪಿ ನಾವು ಕೊಡಲ್ಲ. ಸೊ ಇದು ಡಿಫ್ರೆನ್ಸ್ ಎರಡಕ್ಕೂ. ಈಗ ನೆಕ್ಸ್ಟ್ ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ ಅಂತ ಇರುತ್ತೆ. ಸೊ ಇದು ಈ ಟೈಪ್ ಆಫ್ ಕ್ಯಾನ್ಸರ್ ತುಂಬ ಅಗ್ರೆಸಿವ್ ವೇರಿಯಂಟ್. ಸೊ ಇದು ತುಂಬ ವರ್ಷದಿಂದ ಒಂದು ಥೈರಾಯ್ಡ್ ಗ್ರಂಥಿನಲ್ಲಿ ಗಂಟು ಇರ್ಬೋದು, ಆ ಗ್ರಂಥಿ ವೇಗವಾಗಿ ಬೆಳೆಯುತ್ತೆ ಅಂದರೆ ಪ್ಲಸ್ ಕಂಪ್ರೆಸಿವ್ ಸಿಂಪ್ಟಮ್ಸ್ ತುಂಬ ಜಾಸ್ತಿ ಇದೆ, ವಾಯ್ಸ್ ಚೇಂಜ್, ನುಂಗೋದಕ್ಕಾಗಲ್ಲ, ಈ ಥರ ಸಿಂಪ್ಟಮ್ಸ್ ಇರುವಾಗ ನಾವು ಇದು ಸಸ್ಪೆಕ್ಟ್ ಮಾಡ್ತೀವಿ. ಪ್ಲಸ್ ಎಕ್ಸಾಮಿನೇಷನ್ಲ ಏನಾಗುತ್ತಂದರೆ ಇದು ತುಂಬ ಹಾರ್ಡಾಗಿರ್ಬೋದು, ಪ್ಲಸ್ ಲಿಂಫ್ ನೋಡ್ ಗ್ಲ್ಯಾಂಡ್ಸು ಇದು ಇನ್ವಾಲ್ವ್ ಆಗಿರ್ಬೋದು. ಆ್ಯಂಡ್ ಈ ಥರ ಕ್ಯಾನ್ಸರ್ ತುಂಬ ವೇಗವಾಗಿ ಲಂಗ್ಸ್ಗೆ ಸ್ಪ್ರೆಡ್ ಆಗುತ್ತೆ. ಈ ಥರ ಕ್ಯಾನ್ಸರ್ಸ್ ಇರುವಾಗ ನಾವು FNAC ಅಂತ ಹೇಳಿದ್ದೀನಿ, ಫೈನ್ ನೀಡಲ್ಸ್ ಆಸ್ಪಿರೇಷನ್ ಸೈಟಾಲಜಿ, ಅಂದರೆ ಚಿಕ್ಕ ಸೂಜಿ ಹಾಕಿ ಆ ಮೆಟೀರಿಯಲ್ ಥೈರಾಯ್ಡ್ ಗಂಟಲಿಂದ ನಾವು ಮೆಟೀರಿಯಲ್ ತೆಗಿತೀವಿ. ಬಟ್ ಈ ಥರ ಕ್ಯಾನ್ಸರ್ನ ನಮಗೂ ಸ್ವಲ್ಪ ದೊಡ್ಡ ಸೂಜಿ ಹಾಕಿ ನಾವು ಬಯಾಪ್ಸಿ ಅಂತ ಮಾಡ್ತೀವಿ, ಕೋರ್ ನೀಡಲ್ ಬಯಾಪ್ಸಿ ಅಥವಾ ಟ್ರೂ ಕಟ್ ಬಯಾಪ್ಸಿ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾಕೆ ಅಂದರೆ ಈ ತರಹ ಕ್ಯಾನ್ಸರ್ ಲಿಂಫೋಮಾ ಇರ್ಬೋದು ಅಥವಾ ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ ಇರ್ಬೋದು. ಸಪೋಸ್ ಲಿಂಫೋಮಾ ಇತ್ತು ಅಂದರೆ ಅದಕ್ಕೂ ಬರೀ ಟ್ರೀಟ್ಮೆಂಟ್ ಕೀಮೋಥೆರಪಿ ಕೊಡಬೇಕು. ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ ಇದೆ ಅಂದರೆ ಅದಕ್ಕೂ ಕೀಮೋಥೆರಪಿ ಪ್ಲಸ್ ರೇಡಿಯೇಷನ್ ಕೊಡಬೇಕಾಗತ್ತೆ.
ಈ ಥರ ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ನಲ್ಲಿ ಆಪರೇಷನ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಅದು ಸೈಡ್ಲೇ ಇರುತ್ತೆ ಈ ಆರ್ಗನ್ಸ್, ಈಸೋಫೇಗಸ್ ಅಂದರೆ ಅನ್ನನಾಳಿ, ಟ್ರ್ಯಾಕಿಯ ನಾವು ವಿಂಡ್ ಪೈಪ್ ಅಂತ ಹೇಳ್ತೀವಿ ಇದಕ್ಕೂ, ಪ್ಲಸ್ ಈ ವಾಯ್ಸ್ ಸಪ್ಲೈ ಮಾಡೋದು ನರ ಇದಕ್ಕೆಲ್ಲ ಅಂಟುಕೊಂಡುತ್ತೆ. ಸೊ ಅದಕ್ಕೋಸ್ಕರ ಇದು ಆಪರೇಷನ್ ಮಾಡೋದು ತುಂಬ ಕಷ್ಟ. ಬರೀ ನಾವು ಕೀಮೋಥೆರಪಿ ಪ್ಲಸ್ ರೇಡಿಯೇಷನು ಕೊಡ್ತೀವಿ. ಈ ಕೀಮೋ ರೇಡಿಯೇಷನ್ ಆದಮೇಲೆ ಈ ಪೇಷಂಟ್ಸ್ಗೂ ನಾವು ಕೆಲವು ಟ್ಯಾಬ್ಲೆಟ್ಸ್, ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೀವಿ, ಈ ಟಾರ್ಗೆಟೆಡ್ ಥೆರಪಿ ಟ್ಯಾಬ್ಲೆಟ್ಸ್ ನಾವು ಕೊಡ್ತೀವಿ, ಮೇಂಟೆನೆನ್ಸ್ ಥೆರಪಿ ಅಂತ. ಸೊ ಫುಲ್ ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ಗೂ ಕೀಮೋಥೆರಪಿ ಪ್ಲಸ್ ರೇಡಿಯೇಷನ್ ಥೆರಪಿ, ಅದಾದ ಮೇಲೆ ಈ ಟಾರ್ಗೆಟೆಡ್ ಥೆರಪಿ ನಾವು ಕೊಡ್ತೀವಿ. ಈಗ ಇವತ್ತು ನಮಗೇನು ಗೊತ್ತಾಗಿದೆ ಅಂದರೆ, ಈ ಥೈರಾಯ್ಡ್ ಗಂಟುಗಳು ನಾರ್ಮಲ್ ಗಂಟುಗಳು ಅಂದರೆ ಕ್ಯಾನ್ಸರ್ ಅಲ್ಲದ ಗಂಟುಗಳು, ಕ್ಯಾನ್ಸರ್ ಗಂಟುಗಳು ನಾನು ಹೇಳಿದ್ದೀನಿ. ಸೊ ಇದಕ್ಕೂ ತುಂಬ ಗುಡ್ ಪ್ರೋಗ್ನೋಸಿಸ್ ಇರೋದ ಕ್ಯಾನ್ಸರ್ಸ್ ಅಂದರೆ ವೆಲ್ ಡಿಫ್ರೆನ್ಷಿಯೇಟೆಡ್ ಥೈರಾಯ್ಡ್ ಕ್ಯಾನ್ಸರ್ಸ್, ಪ್ಯಾಪ್ಯುಲರಿ ಅಥವಾ ಫಾಲಿಕ್ಯುಲರ್ ಥೈರಾಯ್ಡ್ ಕ್ಯಾನ್ಸರ್ ಪ್ಲಸ್ ಅಗ್ರೆಸಿವ್ ವೇರಿಯಂಟ್ ಅಂತ ಹೇಳಿದ್ದೀನಿ ಅನಪ್ಲಾಸ್ಟಿಕ್ ಥೈರಾಯ್ಡ್ ಕ್ಯಾನ್ಸರ್ಸ್. ಇದು ಫುಲ್ ಸ್ಪೆಕ್ಟ್ರಮ್ ಇದೆ ಈ ಥೈರಾಯ್ಡ್ ಕ್ಯಾನ್ಸರ್ನಲ್ಲಿ. ಈಗ ಇದು ಮೊದಲೇ ಡಯಾಗ್ನೋಸ್ ಮಾಡುವಾಗ ನಮಗೂ ಕ್ಯೂರ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ, ಅಂದರೆ ಆಲ್ಮೋಸ್ಟ್ 95% ಕ್ಯೂರ್ ರೇಟ್ಸ್ ಇರುತ್ತೆ. ಸೊ ಇದಕ್ಕೂ ಇಮಿಡಿಯೇಟ್ಲಿ ಸಪೋಸ್ ಥೈರಾಯ್ಡ್ ಗಂಟೆ ಏನು ಇತ್ತು ಅಂದರೆ ನಾವು ಯೂಶ್ವಲಿ ಪೇಷಂಟ್ಗೆ ಹೇಳ್ತೀವಿ ಇಮಿಡಿಯೇಟ್ಲಿ ಅದು ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಸೊ ಈಗ ಹೇಳೋದೇನೆಂದರೆ, ಈ ಥೈರಾಯ್ಡ್ ಗಂಟುಗಳು ಅಥವಾ ಥೈರಾಯ್ಡ್ ಕ್ಯಾನ್ಸರ್ ಇನಿಷಿಯಲ್ ಸ್ಟೇಜ್ನೇ ಡಯಾಗ್ನೋಸ್ ಆಗಿದ್ದು ಅಂದರೆ ಇದಕ್ಕೆ ಕ್ಯೂರ್ ರೇಟ್ಸ್ ತುಂಬ ಜಾಸ್ತಿನೇ ಇರುತ್ತೆ. ಲೈಕ್ ಐ ಸೆಡ್, ಆಲ್ಮೋಸ್ಟ್ 95% ಕ್ಯೂರ್ ರೇಟ್ಸ್ ಇರುತ್ತೆ. ಈಗ ಈ ಥರ ಥೈರಾಯ್ಡ್ ಗಂಟುಗಳು ಏನೇ ಇತ್ತು ಅಂದರೆ, ಈ ಥರ ಸಿಂಪ್ಟಮ್ಸ್ ಏನೇ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಡಾಕ್ಟರ್ ತೋರಿಸ್ಬೋದು, ಅಥವಾ ನಿಮಗೆ ಬೇರೆ ಏನು ಡೌಟ್ಸ್ ಇತ್ತು ಅಂದರೆ ನಮ್ಮ ಶ್ರೀ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ. ಬೇರೆ ಏನು ಡೌಟ್ಸ್ ಇತ್ತು ಅಂದರೆ ನಮ್ಮ ವೆಬ್ಸೈಟ್ ಇದೆ, ಅಲ್ಲಿ ನೀವು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಸೊ ಈ ಥರ ಗಂಟುಗಳು ಏನು ನೆಗ್ಲೆಕ್ಟ್ ಮಾಡಬಾರ್ದು, ಯಾಕೆಂದರೆ ಇದು ಟ್ರೀಟ್ಮೆಂಟ್ ಇದೆ ಪ್ಲಸ್ ವಾಸಿಯಾಗುತ್ತೆ. ಥ್ಯಾಂಕ್ ಯು.